हाय फ्रेंड्स, वेलकम टू काव्य अरुण कर्ण चैनल। नानिवत्तु चेपेकाई ज्यूस हेग माडोदु अंदुबिट्टु तोरिस्ता इदीनि। ई वीडियो नोडोदक्के मुंचे यारिनु नन्न चैनल गे सब्सक्राइब आगिल्लो प्लीज सब्सक्राइब आगि पक्कदल्लिरो बेल ऐकान प्रेस माडि। नानु इल्लि अण्ण आगिरो बिळि चेपेकाईन तगोंडिदीनि। इदन्न नानु तोळ्दु हाकोंता इदीनि, सिप्पे एनु तेगीता इल्ल। मेले स्वल्प कट माडि नानु ओळगडे इरो हण्णु मत्ते बीजनेल्ल तेगेदु हाकोंता इदीनि। ಯಾಕಂದ್ರೆ ಒಂದು ಕಪ್ ರೀತಿ ಬರಲಿ ಅಂದ್ಬಿಟ್ಟು ಈ ಚೇಪೆಕಾಯಿ ನಾವು ಇದರಲ್ಲೇ ಜ್ಯೂಸ್ ಹಾಕ್ಕೊಂಡು ಕುಡಿದ್ಬಿಟ್ಟು ಲಾಸ್ಟಲ್ಲಿ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ। ಅದಕ್ಕೋಸ್ಕರ ನಾನು ಈ ರೀತಿ ಒಳಗಡೆ ಇರೋದನ್ನೆಲ್ಲ ತಕ್ಕೊಂತಾ ಇದ್ದೀನಿ, ಬೀಜ ಮತ್ತು ಹಣ್ಣಿರೋದನ್ನು। ಆ ಶೇಪ್ ಬಂದರೆ ನಮಗೆ ಸಾಕು, ನೀವು ಬೇಡ ಅಂದರೆ ಎಲ್ಲನೂ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು। ತಿನ್ನೋದಕ್ಕೆ ಇಷ್ಟಪಡ್ತಾರೆ ತುಂಬ ಜನ, ಅದಕ್ಕೋಸ್ಕರ ಕೊನೆಯಲ್ಲಿ ತಿನ್ನೋದಕ್ಕೆ ಅಂದ್ಬಿಟ್ಟು ನಾನು ಈ ರೀತಿ ಒಂದು ಕಪ್ ರೀತಿ ಮಾಡಿದ್ದೀನಿ ನೋಡಿ, ಇದಾಗಿದೆ। ಈಗ ನಾನು ಒಂದು ಅರ್ಧ ಚೇಪೆ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದರ ಜೊತೆಗೆ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ। ಇದಕ್ಕೆ ಒಂದು 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಆಗೋವರೆಗೂ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ। ಇದಾಗಿದೆ, ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ। ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು, ತುಂಬ ಗಟ್ಟಿಯಾಗಿರೋದ್ರಿಂದ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಇದನ್ನು ಸೋದಿಸ್ಕೋಬೋದು, ಇಲ್ಲಾಂದರೆ ನೀವು ಹಾಗೆ ಸರ್ವ್ ಮಾಡ್ಕೋಬೋದು। ನಾನಿಲ್ಲಿ ಹಾಗೆ ಹಾಕ್ಕೊತಾ ಇದ್ದೀನಿ। ಅದಾದಮೇಲೆ ಒಂದು ಪ್ಲೇಟ್ಗೆ ಉಪ್ಪು ಮತ್ತು ಅಚ್ಚಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಆವಾಗಲೇ ಇನ್ನು ಚೇಪೆ ಹಣ್ಣು ರೆಡಿ ಮಾಡ್ಕೊಂಡಿರಲ್ಲ ಅದರ ಮೇಲೆ ಅಂಟಿಸ್ಕೊತಾ ಇದ್ದೀನಿ ನೋಡಿ, ಇದಾಗಿದೆ। ಇದಕ್ಕೆ ನಾನು ರೆಡಿ ಆಗಿರೋ ಜ್ಯೂಸ್ನ ಹಾಕ್ಕೊತಾ ಇದ್ದೀನಿ। ಜ್ಯೂಸ್ನ ಹಾಕಿ ಒಂದು ಗ್ಲಾಸಲ್ಲಿ ಕೂಡ ಹಾಕಿ ಇಡ್ತಾ ಇದ್ದೀನಿ। 1.5 ಚೇಪೆಕಾಯಿಗೆ ಇಷ್ಟು ಜ್ಯೂಸ್ ಆಯಿತು, ರೆಡಿ ಆಯಿತು ಸಿಂಪಲಾಗಿ ಚೇಪೆಕಾಯಿ ಜ್ಯೂಸು। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ। ಥ್ಯಾಂಕ್ ಯು।